ಸ್ನೇಹಿತರೆ, ಇವತ್ತು ಈ ವಿಡಿಯೋದಲ್ಲಿ ನಾವು ಕಾಂಚ್ಲಿ ಲೈಫ್ ಇನ್ ಎ ಸ್ಲಾ ಎನ್ನುವ ಮೂವಿ ಬಗ್ಗೆ ತಿಳಿದುಕೊಳ್ಳೋಣ. ನಿಜಕ್ಕೂ ಮದುವೆ ಆದ ಮೇಲೆ ಹೆಂಡತಿ ತನ್ನ ಗಂಡನನ್ನ ಬಿಟ್ಟು ಇನ್ನೊಬ್ಬರನ್ನ ಬಯಸುತ್ತಾಳ? ಹೇಳಬೇಕಂದ್ರೆ ಗಂಡ ಹೆಂಡತಿ ನಡುವೆ ಮೂರನೇ ವ್ಯಕ್ತಿ ಎಂಟರ್ ಆಗುವುದಕ್ಕೆ ಕಾರಣಗಳೇನು ಎನ್ನುವುದನ್ನ ಈ ಮೂವಿಯ ಕೊನೆಯಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮನುಷ್ಯನ ಬಯಕೆಗಳ ಬಗ್ಗೆ ಕೊಟ್ಟಿರುವ ಮೆಸೇಜ್ ಬಗ್ಗೆ ನೋಡಿದರೆ ಈ ಕತೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ನು ತಡ ಮಾಡದೆ ವಿಡಿಯೋ ಒಳಗಡೆ ಎಂಟರ್ ಆಗುವ ಮುಂಚೆ, ಸ್ನೇಹಿತರೆ, ಇಲ್ಲಿಯವರೆಗೂ ಈ ನಮ್ಮ ಮಸ್ತ್ ಮೂವಿ ಮಗ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಚಾನಲ್ನಲ್ಲಿ ನಾವು ಮಾಡುವ ಪ್ರತಿಯೊಂದು ಮೂವಿ ವಿಡಿಯೋ ನೋಟಿಫಿಕೇಶನ್ ಆಗಿ ನಿಮಗೆ ಬರುವುದಕ್ಕೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮೂವಿ ಒಳಗಡೆ ಎಂಟರ್ ಆದರೆ ಮೂವಿ ಓಪನಿಂಗ್ ಸೀನ್ನಲ್ಲಿ ತುಂಬ ಸುಂದರವಾಗಿರುವ ಕಾಂಚ್ಲಿ ಎನ್ನುವ ಒಬ್ಬ ಹಳ್ಳಿ ಹುಡುಗಿನ ತೋರಿಸ್ತಾರೆ. ಈ ಹುಡುಗಿ ಸುತ್ತಮುತ್ತ ಇರುವ ಗ್ರಾಮಗಳಲ್ಲೇ ಪರಮಸುಂದರಿ. ಇವಳ ಸೌಂದರ್ಯದ ಬಗ್ಗೆ ಎಲ್ಲರೂ ಅನೇಕ ಥರ ಮಾತನಾಡಿಕೊಳ್ತಾ ಇರ್ತಾರೆ. ಇಲ್ಲಿಯವರೆಗೂ ಕಾಂಚ್ಲಿ ತನ್ನ ಕುಟುಂಬವನ್ನು ಬಿಟ್ಟು ಇನ್ನೊಬ್ಬರನ್ನ ಕಣ್ಣೆತ್ತಿ ಕೂಡ ನೋಡಿಲ್ಲ. ಇದಾದ ನಂತರ ಜಟಾಸರ್ ಎನ್ನುವ ಗ್ರಾಮವನ್ನು ತೋರಿಸ್ತಾರೆ. ಈ ಗ್ರಾಮವನ್ನು ತಲೆತಲಾಂತರದಿಂದ ಟಾಗೂರ್ಸ್ ಫ್ಯಾಮಿಲಿ ಆಳುತ್ತಾ ಬರ್ತಾ ಇದೆ. ಆದರೆ ಸ್ವಾತಂತ್ರ್ಯದ ನಂತರ ಈ ರಾಜ್ಯಗಳನ್ನೆಲ್ಲ ಭಾರತದಲ್ಲಿ ವಿಲೀನ ಮಾಡಿಬಿಟ್ಟಿದ್ದಾರೆ. ಅವತ್ತಿನಿಂದ ಟಾಗೂರ್ಸ್ ಫ್ಯಾಮಿಲಿ ತಮ್ಮ ಕೈಯಲ್ಲಿರುವ ಅಧಿಕಾರವನ್ನೆಲ್ಲ ಕಳೆದುಕೊಂಡು ಬಿಟ್ಟಿದೆ. ಇವಾಗ ಟಾಗೂರ್ಸ್ ಫ್ಯಾಮಿಲಿನಲ್ಲಿ ಕೊನೆಯದಾಗಿರುವ ರಾಜನ ಹೆಸರು ದುಷ್ಯಂತ್ ಸಿಂಗ್. ಈ ಗ್ರಾಮದಲ್ಲಿರುವ ಬಹಳಷ್ಟು ಭೂಮಿ ಇನ್ನೂ ಅವರ ಕೈಯಲ್ಲೇ ಇದೆ. ಆದ್ದರಿಂದನೇ ಇವರಿಗೆ ಎಲ್ಲರೂ ಗೌರವವನ್ನು ನೀಡ್ತಾರೆ. ಈ ಗ್ರಾಮದಲ್ಲಿ ಈ ರಾಜ ಹೇಳಿದಂಗೆ ನಡೆದುಕೊಳ್ಬೇಕು. ದುಷ್ಯಂತ್ ಸಿಂಗ್ ತುಂಬ ಒಳ್ಳೆಯವನು, ಹಾಗೆ ಆತನಿಗೆ ಒಂದು ಕೆಟ್ಟ ಅಭ್ಯಾಸ ಕೂಡ ಇದೆ. ಅದೇನೆಂದರೆ ಸುಂದರವಾಗಿರುವ ಯಾವ ಹುಡುಗಿ ನೋಡಿದರೂ ಆ ಹುಡುಗಿನ ತನ್ನ ಸ್ವಂತ ಮಾಡಿಕೊಳ್ಳುವವರೆಗೂ ಬಿಡೋದಿಲ್ಲ. ಆ ಹುಡುಗಿನ ತನ್ನ ವಶ ಮಾಡಿದುಕೊಳ್ಳೋಕ್ಕೋಸ್ಕರ ಏನಾದರೂ ಮಾಡ್ತಾನೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಕಾಂಚ್ಲಿ ಎನ್ನುವ ಹುಡುಗಿಗೆ ಜಟಾಸರ್ ಗ್ರಾಮದಲ್ಲಿರುವ ಮಹಿಪಾಲ್ ಎನ್ನುವ ಹುಡುಗನಿಗೆ ಮದುವೆ ನಡೆಯುತ್ತೆ. ಕಾಂಚ್ಲಿ ಈ ಸುತ್ತಮುತ್ತ ಇರುವ ಗ್ರಾಮಗಳಲ್ಲೇ ಸುಂದರವಾದ ಹುಡುಗಿ. ಹಾಗೆ ಅಷ್ಟು ಸುಂದರವಾದ ಹುಡುಗಿ ತನ್ನ ಸ್ವಂತ ಆಗುವುದನ್ನು ನೋಡಿ ಮಹಿಪಾಲ್ ಖುಷಿಯಾಗಿರ್ತಾನೆ. ಹಾಗೆ ಅವನು ತನ್ನ ಹೆಂಡತಿ ಕಾಂಚ್ಲಿ ಜೊತೆ ಸಂತೋಷವಾಗಿ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಇನ್ನು ನೆಕ್ಸ್ಟ್ ಸೀನ್ನಲ್ಲಿ ಈ ಊರಿನೊಳಗಡೆ ಹೊಸದಾಗಿ ಬಂದಿರುವ ಕಾಂಚ್ಲಿ ಬಗ್ಗೆ ಎಲ್ಲರೂ ಮಾತನಾಡಿಕೊಳ್ಳುವುದರಿಂದ ಅವಳ ಅಂದದ ಬಗ್ಗೆ ರಾಜನಿಗೆ ಗೊತ್ತಾಗುತ್ತೆ. ಆದ್ದರಿಂದ ರಾಜ ತನ್ನ ಹತ್ತಿರ ಕೆಲಸ ಮಾಡುತ್ತಿರುವ ಭೋಜ ಎನ್ನುವ ಲೆಕ್ಕಪತ್ರ ನೋಡಿಕೊಳ್ಳುವನ್ನು ಕರೆದು ಕಾಂಚ್ಲಿ ಬಗ್ಗೆ ತಿಳಿದುಕೋ ಅಂತ ಹೇಳ್ತಾನೆ. ಇಲ್ಲಿ ಈ ಭೋಜ ಎನ್ನುವ ಪಾತ್ರ ಈ ಮೂವಿಯಲ್ಲಿ ತುಂಬ ಮುಖ್ಯವಾದದ್ದು. ಇವನು ರಾಜನ ಹತ್ತಿರ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಾ ರಾಜನಿಗೆ ಸಂಬಂಧಪಟ್ಟ ಮುಖ್ಯವಾದ ಕೆಲಸಗಳನ್ನೆಲ್ಲ ಇವನೇ ನೋಡ್ಕೊಳ್ತಾ ಇರ್ತಾನೆ. ರಾಜ ಕಾಂಚ್ಲಿ ಬಗ್ಗೆ ಕೇಳಿದ ತಕ್ಷಣ ಭೋಜ ತನಗೆ ಗೊತ್ತಿರುವ ಮ್ಯಾಟರ್ ಬಗ್ಗೆ ಹೇಳಲು ಸ್ಟಾರ್ಟ್ ಮಾಡ್ತಾನೆ. ರಾಜರೇ, ನೀವು ಇಲ್ಲಿಯವರೆಗೂ ಅನೇಕ ಸುಂದರವಾದ ಹುಡುಗಿಯರನ್ನು ನೋಡಿರ್ತೀರಾ, ಆದರೆ ಅವರೆಲ್ಲರೂ ಕಾಂಚ್ಲಿ ಕಾಲಿನ ಉಗುರಿಗೆ ಕೂಡ ಸಮ ಅಲ್ಲ ಅಂತ ಹೇಳುತ್ತಾ ಹಾಗೆ ಕಾಂಚ್ಲಿ ಜೊತೆ ಒಂದು ದಿನ ಕಳೆದು ಸತ್ತು ಹೋದರೂ ಸಾಕು ಅನ್ನಿಸುತ್ತೆ, ಅಷ್ಟು ಸುಂದರವಾಗಿರ್ತಾಳೆ ಅಂತ ಹೇಳ್ತಾನೆ. ಭೋಜ ಹೇಳಿರುವ ಈ ಮಾತುಗಳಿಂದ ರಾಜನ ಮೈಂಡ್ ಎಲ್ಲ ಡಿಸ್ಟರ್ಬ್ ಆಗಿಬಿಡುತ್ತೆ. ಹೇಗಾದರೂ ಆ ಹುಡುಗಿನ ತನ್ನ ಸ್ವಂತ ಮಾಡಿಕೊಳ್ಬೇಕಂತ ಅನ್ಕೊಳ್ತಾನೆ. ಇನ್ನು ನೆಕ್ಸ್ಟ್ ಸೀನ್ನಲ್ಲಿ ಭೋಜ ತನ್ನ ಮನೆಗೆ ಹೋಗಿ ಕಾಂಚ್ಲಿ ರಾಜನ ಹತ್ತಿರಕ್ಕೆ ಹೋಗುವುದಕ್ಕೆ ಒಪ್ಪಿಸುವುದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅವಾಗ ಭೋಜ ಮನೆಯಲ್ಲಿರುವ ಮಾತನಾಡುವ ಗಿಳಿ ಭೋಜಗೆ ಒಂದು ಸಲಹೆಯನ್ನು ಕೊಡುತ್ತೆ. ಅದೇನೆಂದರೆ, ಮುಂಚಿತವಾಗಿ ನೀನು ಕಾಂಚ್ಲಿ ಗಂಡನನ್ನು ಹತ್ತಿರ ಮಾಡಿಕೊಂಡರೆ ಕಾಂಚ್ಲಿ ಈಸಿಯಾಗಿ ನಿನ್ನ ಬಲೆಯಲ್ಲಿ ಬೀಳ್ತಾಳೆ ಅಂತ ಹೇಳುತ್ತೆ. ಭೋಜ ಕೂಡ ಈ ಐಡಿಯಾ ತುಂಬ ಚೆನ್ನಾಗಿದೆ, ನಾಳೆಯಿಂದ ಅದೇ ಕೆಲಸದಲ್ಲಿ ಇರ್ತೀನಿ ಅಂತ ಆ ಗಿಳಿಗೆ ಥ್ಯಾಂಕ್ಸ್ನ ಹೇಳ್ತಾನೆ. ನಿಜಕ್ಕೂ ಆ ಗಿಳಿ ಭೋಜನ ಮೈಂಡ್ನಲ್ಲಿರುವ ಯೋಚನೆಗಳನ್ನು ಹೇಳುತ್ತೆ. ಮನುಷ್ಯನಲ್ಲಿರುವ ಕೆಟ್ಟ ಯೋಚನೆಗಳನ್ನು ಈ ಗಿಳಿ ರೂಪದಲ್ಲಿ ಮಾತಿನ ಮೂಲಕ ಕೇಳಿಸಿದ್ದಾರೆ. ಇನ್ನು ಭೋಜನ್ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣ ಮಹಿಪಾಲ್ ಮನೆಗೆ ಹೋಗ್ತಾನೆ. ಅಲ್ಲಿ ಮಹಿಪಾಲ್ ಜೊತೆ ಮಾತುಕತೆಯನ್ನು ನಡೆಸಿ ರಾಜ ಎರಡು ದಿನಗಳಿಂದ ನಿನ್ನ ಬಗ್ಗೆನೇ ಮಾತನಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆ ಮಾತುಗಳನ್ನು ಕೇಳಿದ ತಕ್ಷಣ ಮಹಿಪಾಲ್ ತುಂಬ ಭಯಪಡ್ತಾನೆ. ನಾನು ಯಾವ ತಪ್ಪು ಮಾಡಿಲ್ಲ ಅಲ್ವಾ, ಆದರೆ ಯಾಕೆ ಮಾತನಾಡ್ತಾ ಇದ್ದಾರೆ? ಆವಾಗ ಭೋಜ ಮಾತನಾಡುತ್ತಾ, ಭಯಪಡಬೇಡ ಮಹಿಪಾಲ್, ನೀನು ಯಾವ ತಪ್ಪು ಮಾಡಿಲ್ಲ, ರಾಜ ನನಗೆ ಒಂದು ಮುಖ್ಯವಾದ ಕೆಲಸವನ್ನು ಕೊಡಲಿದ್ದಾರೆ, ನೀನು ಕೂಡ ಇವಾಗಿನಿಂದ ರಾಜನ ಬಂಟ ಅಂತ ಹೇಳ್ತಾನೆ. ಆ ಮಾತುಗಳನ್ನು ಕೇಳಿರುವ ಮಹಿಪಾಲ್ ಮತ್ತು ಅವರ ತಾಯಿ ಇಬ್ಬರು ಖುಷಿಯಾಗಿ ಭೋಜಗೆ ಕೊಡುವುದಕ್ಕೆ ಕಾಂಚ್ಲಿನ ಮಜ್ಜಿಗೆಯನ್ನು ತೆಗೆದುಕೊಂಡು ಬರುವುದಕ್ಕೆ ಹೇಳ್ತಾರೆ. ಕಾಂಚ್ಲಿ ಹೊರಬಂದ ತಕ್ಷಣ ಅವಳನ್ನು ನೋಡಿ ಭೋಜನೇ ಮೈಮರೆತು ಹೋಗ್ತಾನೆ. ಆದರೆ ಸುತ್ತ ಎಲ್ಲರೂ ಇರುವುದರಿಂದ ತನ್ನ ತಾನು ಕಂಟ್ರೋಲ್ ಮಾಡಿಕೊಳ್ತಾನೆ. ಇನ್ನು ನೆಕ್ಸ್ಟ್ ಸೀನ್ನಲ್ಲಿ ಭೋಜ ಆ ಗ್ರಾಮದಲ್ಲಿರುವ ಕೆಲವರು ಮಹಿಳೆಯರನ್ನು ಭೇಟಿಯಾಗಿ ಅವರಿಗೆ ದುಡ್ಡಿನ ಆಸೆ ತೋರಿಸಿ ನನಗೆ ಒಂದು ಕೆಲಸ ಮಾಡಿಕೊಡಬೇಕಂತ ಹೇಳ್ತಾನೆ. ಆ ಕೆಲಸ ಏನೆಂದರೆ, ಕಾಂಚ್ಲಿ ಬಳಿ ಅವರ ಗಂಡನ ಬಗ್ಗೆ ಅಲ್ಲದೆ ಇನ್ನು ಮಿಕ್ಕ ಊರ ಗಂಡಸರ ಬಗ್ಗೆ ದೈಹಿಕವಾಗಿ ಒಂದಾಗುವುದರ ಬಗ್ಗೆ ಮಾತನಾಡಿ ಅವಳ ರಿಯಾಕ್ಷನ್ ಹೇಗಿದೆಯೋ ತನಗೆ ತಿಳಿಬೇಕಂತ ಹೇಳ್ತಾನೆ. ಸೊ ಆ ಮಹಿಳೆಯರೆಲ್ಲರೂ ಕಾಂಚ್ಲಿ ಕಂಡ ತಕ್ಷಣ ಗಂಡಸರ ಬಗ್ಗೆ ಮಾತನಾಡಿ ಅವರ ಜೊತೆ ಇದ್ದರೆ ಇನ್ನೂ ಸಂತೋಷವಾಗಿರಬಹುದಂತ ಕೆಟ್ಟದಾಗಿ ಮಾತನಾಡ್ತಾರೆ. ಆ ಮಾತುಗಳನ್ನು ಕಾಂಚ್ಲಿ ಕೇಳಿದ ತಕ್ಷಣ ತುಂಬ ಕೋಪಗೊಳ್ತಾ, ಮನೆಯಲ್ಲಿ ನಿಮ್ಮ ಗಂಡಂದರು ಇರುವಾಗ ಬೇರೆ ಗಂಡಂದರ ಬಗ್ಗೆ ಮಾತನಾಡ್ತಾ ಇದ್ದೀರಾ, ನಿಮ್ಮಂಥವರಿಗೆ ಆ ದೇವರು ದೊಡ್ಡ ಶಿಕ್ಷೆಯನ್ನು ಕೊಡ್ತಾನೆ ಅಂತ ಹೇಳ್ತಾಳೆ. ಆ ಮಾತು ಕೇಳಿದ ತಕ್ಷಣ ಆ ಮಹಿಳೆಯರೆಲ್ಲರೂ ಅಲ್ಲಿಂದ ಹೋಗಿಬಿಡ್ತಾರೆ. ತಕ್ಷಣವೇ ಅಲ್ಲಿಂದ ಭೋಜನ ಭೇಟಿಯಾಗಿ ಆ ಹುಡುಗಿ ನೀವು ಅಂದುಕೊಂಡ ಹಾಗೆ ಅಲ್ಲ,
ಅವಳು ತುಂಬ ಒಳ್ಳೆಯವಳು ಅಂತ ಹೇಳ್ತಾಳೆ. ಆದ್ದರಿಂದ ಭೋಜಗೆ ರಾಜನಿಗೆ ಕೊಟ್ಟಿರುವ ಮಾತು ಈಡೇರಿಸುವುದಕ್ಕೆ ಆಗಲ್ವೇನೋ ಅನ್ನೋ ಭಯ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಡೇ ಭೋಜ ರಾಜನನ್ನು ಮಹಿಪಾಲ್ ಮನೆಗೆ ಕರೆದುಕೊಂಡು ಬರ್ತಾನೆ. ರಾಜ ಮನೆ ಬರುವಷ್ಟರಲ್ಲಿ ಮಹಿಪಾಲ್ ತುಂಬ ಖುಷಿಯಾಗಿ ಟೆನ್ಷನ್ನಲ್ಲಿ ಏನೇನೋ ಮಾತನಾಡ್ತಾ ಇರ್ತಾನೆ. ಆದರೆ ಅದರ ಬಗ್ಗೆ ಏನು ತಲೆ ಕೆಡಿಸಿಕೊಳ್ಳದೆ ಕಾಂಚಲಿ ಎಲ್ಲಿದ್ದಾಳೆ ಅಂತ ಹೇಳಿ ಅವಳನ್ನು ಯಾವಾಗ ಆದರೂ ನೋಡೋಣ ಅಂತ ನೋಡ್ತಾ ಇರ್ತಾನೆ. ಅಷ್ಟರಲ್ಲಿ ಕರು ಮೇಯಿಸುವ ಪ್ಲೇಸ್ನಲ್ಲಿ ಕಾಂಚಲಿ ಕಾಣಿಸ್ತಾಳೆ. ರಾಜ ಕಾಂಚಲಿನ ನೋಡಿದ ತಕ್ಷಣ ತನ್ನ ತಾನು ಮೈಮರೆತು ಹೋಗ್ತಾನೆ. ಅವುಗಳಿಂದ ರಾಜ ಮಹಿಪಾಲ್ ಹತ್ತಿರ ಕಾಂಚಲಿ ಅಂದದ ಬಗ್ಗೆ ಡಬಲ್ ಮೀನಿಂಗ್ ಡೈಲಾಗ್ಸ್ನ ಹೊಡಿತಾ ಇರ್ತಾನೆ. ಆದರೆ ಅದು ಮಹಿಪಾಲ್ಗೆ ಅರ್ಥ ಆಗೋದಿಲ್ಲ. ನಿನ್ನ ಹತ್ತಿರ ಪ್ರತ್ಯೇಕವಾದ ಜಾತಿಗೆ ಸೇರಿರುವ ಸುಂದರವಾದ ಆಕಳು ಇದಾವಂತಲ್ವಾ, ಅವುಗಳ ಹಾಲು ತೆಗೆದು ಡೈಲಿ ನನಗೆ ಕೊಡ್ತೀಯಾ ಅಂತ ರಾಜ ಕೇಳ್ತಾನೆ. ಮಹಿಪಾಲ್ ರಾಜ ನಿಜವಾಗಲೂ ಹಾಲಿನ ಬಗ್ಗೆ ಮಾತನಾಡ್ತಾ ಇದ್ದಾನೆ ಅಂತ ಅಂದುಕೊಂಡು, ನೀವಾದ ಮೇಲೇನೇ ನಾವು ರಾಜರೇ, ಇನ್ಮೇಲೆ ನಮ್ಮ ಮನೆಯ ಹಾಲು ಮೊದಲು ನಿಮ್ಮ ಮನೆಗೆ ಕಳಿಸ್ತೇವೆ ಅಂತ ಹೇಳ್ತಾನೆ. ನಂತರದ ದಿನ ಭೋಜ ಮತ್ತು ರಾಜ ಮಹಿಪಾಲ್ನ ಕೆಲಸದ ಮೇಲೆ ಇನ್ನೊಂದು ಗ್ರಾಮಕ್ಕೆ ಕಳಿಸ್ತಾರೆ. ಮನೆಯಲ್ಲಿ ಯಾರು ಇರಲಾರದಂತಹ ಸಮಯವನ್ನು ನೋಡಿ ಕಾಂಚಲಿ ಹತ್ತಿರಕ್ಕೆ ಇಬ್ಬರು ಬರ್ತಾರೆ. ಆವಾಗ ರಾಜ ಕಾಂಚಲಿ ಜೊತೆ ನಿನ್ನ ಮದುವೆ ಕಾಣಿಕೆಯಾಗಿ ನಿನ್ನ ಗಂಡನಿಗೆ ಏನನ್ನ ಕೊಟ್ಟಿದ್ದೀಯ ಅಂತ ಕೇಳ್ತಾನೆ. ಅದಕ್ಕೆ ಕಾಂಚಲಿ ಎರಡು ಆಕಳು ಮತ್ತು ಚೂರು ದುಡ್ಡನ್ನು ವರದಕ್ಷಿಣೆಯಾಗಿ ಕೊಟ್ಟಿದ್ದೀವಿ ಅಂತ ಹೇಳ್ತಾಳೆ. ಅವಾಗ ರಾಜ ನಿಮ್ಮ ಆಕಳನ್ನ ನೀನೇ ಮೇಟಿಗೆ ಬಿಡ್ತೀಯ ಅಂತ ಡಬಲ್ ಮೀನಿಂಗ್ ಡೈಲಾಗ್ಸ್ನ ಮತ್ತೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಕಾಂಚಲಿ ಆ ಮಾತುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನನ್ನ ಗಂಡ ಬಂದ ಮೇಲೆ ಬನ್ನಿ ಅಂತ ಒಳಗಡೆ ಹೋಗಿ ಡೋರ್ನ ಹಾಕಿಕೊಳ್ತಾಳೆ. ಇನ್ನು ಮಾಡೋಕೆ ಏನಿಲ್ಲದೆ ಇವರಿಬ್ಬರು ಮನೆಗೆ ಹೋಗಿಬಿಡ್ತಾರೆ. ಅವತ್ತು ರಾತ್ರಿ ಮಲೆಕೊಳ್ಳುವ ಮುಂಚೆ ಕಾಂಚಲಿ ಮಹಿಪಾಲ್ ಜೊತೆ ಈ ಥರ ಅಂತಾಳೆ, ಮಹಿಪಾಲ್ ನಿನ್ನಿಂದ ನನ್ನ ಬೇರೆ ಮಾಡಿ ಇನ್ನೊಬ್ಬರು ಕರೆದುಕೊಂಡು ಹೋಗಿಬಿಟ್ಟರೆ ನೀನು ಏನು ಮಾಡ್ತೀಯ ಅಂತ ಕೇಳ್ತಾಳೆ. ಅದಕ್ಕೆ ಮಹಿಪಾಲ್ ಮಾತನಾಡುತ್ತಾ, ನಿನ್ನ ನನ್ನ ಹತ್ತಿರದಿಂದ ಯಾರೂ ಬೇರೆ ಮಾಡಿ ಕರೆದುಕೊಂಡು ಹೋಗುವುದಿಲ್ಲ, ಒಂದು ವೇಳೆ ಆ ಥರ ಮಾಡಿದರೆ ಅವರನ್ನು ಸಾಯಿಸಿ ಬಿಡ್ತೀನಿ ಅಂತ ಹೇಳ್ತಾನೆ. ಆವಾಗ ಕಾಂಚಲಿ ಮಧ್ಯಾಹ್ನ ನಡೆದಿರುವ ವಿಷಯವನ್ನೆಲ್ಲ ಮಹಿಪಾಲ್ಗೆ ಹೇಳ್ತಾಳೆ. ಆದ್ದರಿಂದ ಮಹಿಪಾಲ್ ತುಂಬ ಕೋಪದಿಂದ ರಾಜನನ್ನು ಸಾಯಿಸಿ ಬಿಡ್ತೀನಿ ಅಂತ ಕೋಪದಿಂದ ಮೇಲಕ್ಕೆದಳ್ತಾನೆ. ಆದರೆ ಅಷ್ಟೊತ್ತರಲ್ಲಿ ರಾಜ ಮಹಿಪಾಲ್ ಮನೆಗೆ ಬಂದು ಮಹಿಪಾಲ್ ಎದೆ ಮೇಲೆ ಗನ್ನಿಂದ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ. ಆ ಘಟನೆ ನಡೆದಿರುವ ತಕ್ಷಣ ಕಾಂಚಲಿ ನಿದ್ದೆಯಿಂದ ಸಡನ್ ಆಗಿ ಎಚ್ಚರವಾಗ್ತಾಳೆ. ಅಂದರೆ ಇದೆಲ್ಲ ಕಾಂಚಲಿ ಕಂಡಿರುವ ಕನಸು. ಈ ಕನಸಿನಿಂದ ಭಯಪಟ್ಟಿರುವ ಕಾಂಚಲಿ, ನಾನು ಒಂದು ವೇಳೆ ರಾಜನ ಬಗ್ಗೆ ನಿಜ ಹೇಳಿದರೆ ನನ್ನ ಗಂಡನನ್ನು ಖಂಡಿತ ಸಾಯಿಸಿ ಬಿಡ್ತಾರಂತ ಮಹಿಪಾಲ್ಗೆ ಸತ್ಯವನ್ನು ಹೇಳದೆ ಸುಮ್ಮನೆ ಇರ್ತಾಳೆ. ಇನ್ನು ನೆಕ್ಸ್ಟ್ ಡೇ ಕೂಡ ಮಹಿಪಾಲ್ ಹೊರಗೆ ಹೋದ ತಕ್ಷಣ ರಾಜ ಮತ್ತು ಭೋಜ ಕಾಂಚಲಿ ಹತ್ತಿರಕ್ಕೆ ಬರ್ತಾರೆ. ಅದೇ ಸಮಯಕ್ಕೆ ಕಾಂಚಲಿ ಆಕಳನ್ನು ಮೇಟ್ ಮಾಡಿಸುತ್ತಾ ಇರ್ತಾಳೆ. ಆವಾಗ ರಾಜ ಕಾಂಚಲಿ ಹತ್ತಿರಕ್ಕೆ ಹಿಂದೆಯಿಂದ ಬಂದು ಗಟ್ಟಿಯಾಗಿ ಹಿಡ್ಕೊಳ್ತಾನೆ. ನಿನ್ನ ಅಂದದ ಬಗ್ಗೆ ನಾನು ತುಂಬಾ ಕೇಳಿದ್ದೀನಿ, ಆದರೆ ಇಷ್ಟು ಡೈರೆಕ್ಟಾಗಿ ನೋಡಿದರೆ ನೀನು ನನಗೆ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಕಾಂಚಲಿ ಕೋಪದಿಂದ ರಾಜನನ್ನು ದೂರ ತಳ್ಳಿಬಿಡ್ತಾಳೆ. ಕೆಳಗೆ ಬಿದ್ದಿರುವ ರಾಜ ಕೋಪದಿಂದ ಆ ಹುಡುಗಿ ಮೂಗು ಕಿವಿ ಕತ್ತರಿಸಿಬಿಡು ಅಂತ ಕೇಳ್ತಾನೆ. ಆದರೆ ಭೋಜ ಮಾತ್ರ ಈ ಹುಡುಗಿ ಮೂಗು ಕಿವಿ ಕಟ್ ಮಾಡಿದರೆ ಅವಳ ಅಂದ ಎಲ್ಲ ಹಾಳಾಗಿ ಹೋಗುತ್ತೆ, ಆವಾಗ ಅವಳು ನಿಮ್ಮ ಹತ್ತಿರ ಬಂದರೂ ನೀವೇನು ಮಾಡೋದಕ್ಕೆ ಆಗೋದಿಲ್ಲ ಅಂತ ರಾಜನ ಮನಸ್ಸನ್ನು ಬದಲಾವಣೆ ಮಾಡ್ತಾನೆ. ಹಾಗೆ ಕಾಂಚಲಿ ಜೊತೆ ನಾನು ಮಾತನಾಡ್ತೀನಿ ಅಂತ ಭೋಜ ಕಾಂಚಲಿ ಹತ್ತಿರಕ್ಕೆ ಹೋಗ್ತಾನೆ. ಆದರೆ ತಕ್ಷಣವೇ ಕಾಂಚಲಿ ದೊಡ್ಡ ದೊಡ್ಡ ಕಟ್ಟಿಗೆಯನ್ನು ತೆಗೆದುಕೊಂಡು ಭೋಜನ ಕೂಡ ಹೊಡೆಯುವುದಕ್ಕೆ ನೋಡ್ತಾಳೆ. ಭೋಜ ಮಾತ್ರ ಕೂಲಾಗಿ ನಡೆದಿದ್ದೇನು ನಡೆದು ಹೋಗಿದೆ, ಆದರೆ ಈ ವಿಷಯ ನಮ್ಮ ಮೂವರ ನಡುವೆ ಇರಬೇಕು, ಇನ್ನೊಬ್ಬರಿಗೆ ಗೊತ್ತಾಗಬಾರದು ಅಂತ ಅಲ್ಲಿಂದ ಹೋಗಿಬಿಡ್ತಾರೆ. ಕಾಂಚಲಿ ಮಾತ್ರ ನಾನು ಇವರನ್ನು ಎದುರಿಸಿ ನಾನು ಗೆದ್ದಿದ್ದೀನಿ ಅಂತ ತುಂಬ ಖುಷಿಯಾಗಿರ್ತಾಳೆ. ಆ ಸಂತೋಷದಲ್ಲಿ ಡ್ಯಾನ್ಸ್ ಮಾಡ್ತಾ ಹಾಡು ಹಾಡುತ್ತಿರುವಾಗ ಮಹಿಪಾಲ್ ಮನೆಗೆ ಬರ್ತಾನೆ. ಏನು ಕಾಂಚಲಿ ಅಷ್ಟು ಸಂತೋಷವಾಗಿದ್ದೀಯಾ, ಇನಿ ಗುಡ್ ನ್ಯೂಸ್ ನನಗೆ ಹೇಳು ಅಂತ ಹೇಳ್ತಾನೆ. ಆವಾಗ ಕಾಂಚಲಿ ಇವತ್ತು ನಡೆದಿದ್ದೆಲ್ಲ ಹೇಳ್ತಾಳೆ. ಅದನ್ನೆಲ್ಲ ಕೇಳಿರುವ ಮಹಿಪಾಲ್ ಕೋಪದಿಂದ ಮಾತನಾಡುತ್ತಾ, ನಿನಗೇನಾದರೂ ಹುಚ್ಚು ಹಿಡಿದಿದೆಯಾ, ಅವರು ನಮ್ಮ ರಾಜ, ನನಗೆ ಒಂದು ಕೆಲಸ ಕೊಟ್ಟು ನಮಗೆ ತಿನ್ನುವುದಕ್ಕೆ ಊಟ ಕೊಟ್ಟು ನಮಗೆ ಎಷ್ಟು ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ, ಅವರು ಏನೋ ನಾರ್ಮಲ್ಲಾಗಿ ನಿನ್ನ ಮೇಲೆ ಕೈ ಹಾಕಿರಬೇಕು ಅಷ್ಟೇ, ಅದಕ್ಕೆ ನೀನು ರಾಜನನ್ನು ಹಾಗೆ ಅವಮಾನ ಮಾಡ್ತಾ ಇದ್ದೀಯ ಅಂತ ಬೈತಾನೆ. ಆದ್ದರಿಂದ ಒಂದು ಬಾರಿಗೆ ಕಾಂಚಲಿ ಮೈಂಡೆಲ್ಲ ಬ್ಲಾಕ್ ಆಗಿಬಿಡುತ್ತೆ. ನಾನು ಸುಂದರವಾಗಿರುವುದು ನನ್ನ ತಪ್ಪು ಅಲ್ಲ, ನೀನು ನನ್ನ ಮದುವೆ ಮಾಡಿಕೊಂಡಿರುವುದರಿಂದ ನೀನೇ ನನ್ನ ಅಂದವನ್ನು ಕಾಪಾಡಬೇಕು, ಇಲ್ಲಾಂದರೆ ನಾನು ಸುಟ್ಟು ಹಾಕಿಕೊಂಡು ಬಿಡ್ತೀನಿ ಅಂತ ಹೇಳ್ತಾಳೆ. ಆವಾಗ ಮಹಿಪಾಲ್ ಮಾತನಾಡುತ್ತಾ, ಹುಚ್ಚಿ, ನಮ್ಮ ಮನೆಯಲ್ಲಿ ಬಂಗಾರದ ಚಾಕು ಇದೆ ಅಂತ ಅದರಿಂದ ನಾವು ಚುಚ್ಚಿಕೊಳ್ಳಬಾರದು, ಪ್ರೆಸೆಂಟ್ ನಮಗೆ ದುಡ್ಡು ಬೇಕು, ಅವು ಬರುವವರೆಗೂ ರಾಜನ ಜೊತೆ ಚೂರು ಕೂಲ್ ಆಗಿರು ಅಂತ ಹೇಳಿಬಿಡ್ತಾನೆ. ಇದನ್ನು ಕೇಳಿರುವ ಕಾಂಚಲಿಗೆ ತುಂಬ ಕೋಪ ಬರುತ್ತೆ. ಒಂದು ವೇಳೆ ನಿಮ್ಮ ರಾಜ ತನ್ನ ಜೊತೆ ಮಲಗುವುದಕ್ಕೆ ಹೇಳಿದರೆ ಮಲ್ಕೊಳ್ಳ ಅಂತ ಕೇಳ್ತಾಳೆ. ಅದಕ್ಕೆ ಮಹಿಪಾಲ್ ಮಾತನಾಡುತ್ತಾ, ನಿನಗೆ ಇಷ್ಟು ಹೇಳಿದರೂ ಅರ್ಥವಾಗ್ತಾ ಇಲ್ವಲ್ಲ ಅಂತ ಟಾಪಿಕ್ನ ಡೈವರ್ಟ್ ಮಾಡ್ತಾನೆ. ಇಲ್ಲಿ ನಡೆದಿರುವ ಈ ಕನ್ವರ್ಸೇಷನ್ ಈ ಮೂವಿ ಎಲ್ಲವನ್ನ ಟರ್ನ್ ಮಾಡಿಬಿಡುತ್ತೆ. ಇನ್ನು ಇಲ್ಲಿಂದ ಕಾಂಚಲಿ ಮೈಂಡ್ನಲ್ಲಿ ವಿಚಿತ್ರ ವಿಚಿತ್ರ ಯೋಚನೆಗಳು ಸ್ಟಾರ್ಟ್ ಆಗ್ತವೆ. ಮಹಿಪಾಲ್ ಜೊತೆ ನಡೆದಿರುವ ಮದುವೆ ಒಂದು ಗೊಂಬೆ ಮದುವೆ ಥರ ಅನ್ನಿಸಿಬಿಡುತ್ತೆ. ಹಾಗೆ ದೃಷ್ಟಿಗೊಂಬೆನ ನೋಡಿದರೂ ಸಹ ಮಹಿಪಾಲ್ ದೃಷ್ಟಿಗೊಂಬೆ ಥರ ಕಾಣಿಸ್ತಾನೆ. ಅಂದರೆ ಇವಾಗ ಮಹಿಪಾಲ್ ಒಬ್ಬ ದೃಷ್ಟಿಗೊಂಬೆ, ಹಾಗೆ ಮಹಿಪಾಲ್ ತನಗೆ ಏನು ನಡೆದರೂ ತನ್ನ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಅಂತ ಸಿಂಬಾಲಿಕ್ ಆಗಿ ಈ ಗೊಂಬೆನ ತೋರಿಸಿದ್ದಾರೆ. ಇನ್ನು ನೆಕ್ಸ್ಟ್ ಸೀನ್ನಲ್ಲಿ ರಾಜ ಕಾಂಚಲಿನ ತನ್ನ ವಶ ಮಾಡಬೇಕಂತ ಭೋಜನ ಫೋರ್ಸ್ ಮಾಡ್ತಾ ಇರ್ತಾನೆ. ಆದ್ದರಿಂದ ಭೋಜ ತುಂಬ ಡಿಸ್ಟರ್ಬ್ ಆಗಿ ಮನೆಗೆ ಬಂದು ಕಾಂಚಲಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ಭೋಜನ ಜೊತೆ ಮಾತನಾಡುತ್ತಿರುವ
ಕಾಂಚ್ಲಿ ಈ ಥರ ಹೇಳುತ್ತೆ. ಕಾಂಚ್ಲಿ ತುಂಬ ಸುಂದರವಾಗಿರ್ತಾಳೆ, ನಿನಗೇನು ಇನ್ನೂ ಮದುವೆ ಆಗಿಲ್ಲ, ಯಾವಾಗಲೂ ಕಾಂಚ್ಲಿ ಬಗ್ಗೆ ಯೋಚನೆ ಮಾಡುತ್ತಾ ನಿನ್ನ ವಯಸ್ಸನ್ನು ವೇಸ್ಟ್ ಮಾಡಿಕೊಳ್ಳಬೇಡ, ಕಾಂಚ್ಲಿನ ನಿನ್ನ ಸ್ವಂತ ಮಾಡಿಕೋ ಅಂತ ಹೇಳುತ್ತೆ. ಭೋಜ ಆ ಮಾತುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮಲ್ಕೊಳ್ತಾನೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಕಾಂಚ್ಲಿ ಮನೆಯಲ್ಲಿ ಆಕಳಿಗೆ ಬಸರಿನ ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದನ್ನು ಡೆಲಿವರಿಗೋಸ್ಕರ ಭೋಜನ ಕರೆದುಕೊಂಡು ಹೋಗ್ತಾರೆ. ಭೋಜ ಕೂಡ ನೆಮ್ಮದಿಯಾಗಿ ಆಕಳಿಗೆ ಡೆಲಿವರಿನ ಮಾಡ್ತಾನೆ. ಅವಾಗ ಭೋಜ ಕಾಂಚ್ಲಿ ಜೊತೆ ಮಾತುಕತೆ ನಡೆಸಿ ತನ್ನ ಲೈನ್ನಲ್ಲಿ ಬರುವುದಕ್ಕೆ ಟ್ರೈ ಮಾಡ್ತಾನೆ. ಇವಾಗ ಕಾಂಚ್ಲಿಗೆ ಮುಖದ ಮೇಲೆ ಹೇಳುವ ಧೈರ್ಯ ಇಲ್ಲ, ಯಾಕಂದರೆ ಇಂಥ ವಿಷಯಗಳನ್ನು ನೋಡಿ ನೋಡದ ಹಾಗೆ ಬಿಟ್ಟು ಬಿಡು ಅಂತ ಗಂಡ ಹೇಳಿದ್ದಾನೆ. ಒಂದು ಕಡೆ ಭೋಜನ ಬಯಲಾರದೆ ಇನ್ನೊಂದು ಕಡೆ ಅವನನ್ನು ಬಿಡಿಸಿಕೊಳ್ಳುವುದಕ್ಕೆ ಆಗದೆ ಕಾಂಚ್ಲಿ ತುಂಬ ಕಷ್ಟಪಡ್ತಾ ಇರ್ತಾಳೆ. ಆವಾಗಲೇ ತನಗೆ ಒಂದು ಯೋಚನೆ ಬರುತ್ತೆ. ಸೊ ಭೋಜ ಜೊತೆ ನೀವು ನನ್ನ ಸ್ವಂತ ಮಾಡಿಕೊಳ್ಬೇಕಂದ್ರೆ ನಾಳೆ ಬಹಿಪಾಲ್ ಇಲ್ಲದೆ ಇರುವಾಗ ನನ್ನ ಮನೆಗೆ ಬಾ ಅಂತ ಹೇಳ್ತಾಳೆ. ಆ ಮಾತಿನಿಂದ ಭೋಜ ತುಂಬ ಸಂತೋಷದಿಂದ ಯಾವಾಗ ಬೆಳಗ್ಗೆ ಆಗುತ್ತೆ ಅಂತ ಕಾಯ್ತಾ ಇರ್ತಾನೆ. ಎಷ್ಟು ಫಾಸ್ಟಾಗಿ ಕಾಂಚ್ಲಿಯನ್ನು ತನ್ನ ಸ್ವಂತ ಮಾಡಿಕೊಳ್ತೀನಿ ಅಂತ ತುಂಬ ಕಾಯ್ತಾ ಇರ್ತಾನೆ. ಇಲ್ಲಿ ಕಾಂಚ್ಲಿ ಯೋಚನೆ ಏನಂದರೆ ಭೋಜನ ಮನೆಗೆ ಕರೆದು ಮೈಪಾಲ್ಗೆ ರೆಡ್ ಹ್ಯಾಂಡ್ ಆಗಿ ಸಿಗಿಸಬೇಕಂತ ನೋಡ್ತಾಳೆ. ಆವಾಗ ಈ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಳ್ತಾಳೆ. ಅಂದುಕೊಂಡಿರುವ ಹಾಗೆಯೇ ಕತ್ತಲು ಆದ ತಕ್ಷಣ ಭೋಜ ಕಾಂಚ್ಲಿನ ಭೇಟಿಯಾಗ್ತಾನೆ. ಅದೇ ಸಮಯಕ್ಕೆ ಮೈಪಾಲ್ ಕೂಡ ಅಲ್ಲಿಗೆ ಬರ್ತಾನೆ. ಮೈಪಾಲ್ ಬರ್ತಾನಂತ ಕಾಂಚ್ಲಿಗೆ ಗೊತ್ತು, ಆದರೆ ತಿಳಿಯಲಾರದಂಗೆ ಆ್ಯಕ್ಟ್ನ ಮಾಡ್ತಾ ಭೋಜನ ಅಲ್ಲೇ ಹುಲ್ಲಿನ ಒಳಗಡೆ ಬಚ್ಚಿಡ್ತಾಳೆ. ಕರೆಕ್ಟಾಗಿ ಅದೇ ಸಮಯಕ್ಕೆ ಮೈಪಾಲ್ ಆಕಳಿಗೆ ಹುಲ್ಲನ್ನು ಹಾಕುವುದಕ್ಕೆ ಹೋಗ್ತಾನೆ. ಆದ್ದರಿಂದ ಆ ಹುಲ್ಲಿನಲ್ಲಿ ಅಡಗಿರುವ ಭೋಜ ಸಿಗಬೀಳ್ತಾನೆ. ಇಲ್ಲಿ ಭೋಜ ತುಂಬ ಬುದ್ಧಿಯಿಂದ ಯೋಚನೆ ಮಾಡಿ ತಪ್ಪಿಸಿಕೊಳ್ತಾನೆ. ನೀನು ರಾಜನಿಗೆ ಗೊತ್ತಾಗದೆ ನಿನ್ನ ಆಕಳಿಗೆ ತುಂಬ ಬೆಲೆ ಬಾಳುವ ಫೀಡ್ಸ್ ಹಾಕ್ತಾ ಇದ್ದೀಯಾ ಅಂತ ಕಂಪ್ಲೇಂಟ್ ಬಂದಿದೆ, ಆದ್ದರಿಂದನೇ ಇಲ್ಲಿ ಹತ್ತಿರ ಇದ್ದು ಚೆಕ್ ಮಾಡುವುದಕ್ಕೆ ಬಂದಿದ್ದೀನಿ ಅಂತ ಭೋಜ ಹೇಳ್ತಾನೆ. ಮೈಪಾಲ್ ಅದು ನಿಜ ಅಂತ ಅಂದುಕೊಂಡು ಭೋಜನ ನಂಬಿ, ನೀನು ನನ್ನ ಬ್ರದರ್ನಂಥವನು, ರಾಜನ ಹತ್ತಿರ ನನ್ನ ಬಗ್ಗೆ ಯಾರು ಏನು ಹೇಳಿದರೂ ನೀನೇ ನನ್ನ ಕಾಪಾಡಬೇಕಂತ ಹೇಳ್ತಾನೆ. ಆ ಥರ ಭೋಜ ತಪ್ಪಿಸಿಕೊಂಡು ಮನೆಗೆ ಹೋಗಿಬಿಡ್ತಾನೆ. ಮೊದಲನೇ ಸಲ ನಡೆದಿರುವ ಹಾಗೆಯೇ ಎರಡನೇ ಸಲ ಕೂಡ ನಡೆಯುತ್ತೆ. ಭೋಜ ಕಾಂಚ್ಲಿ ಭೇಟಿಯಾಗಿದ್ದರೆ ಅದೇ ಸಮಯಕ್ಕೆ ಮೈಪಾಲ್ ಬರುವುದರಿಂದ ಇವರ ಪ್ರೋಗ್ರಾಂ ಕ್ಯಾನ್ಸಲ್ ಆಗುತ್ತೆ. ಒಂದು ದಿನ ಅಮಾವಾಸ್ಯ ದಿನದಂದು ಒಂದು ನಾಗರಹಾವು ತನ್ನ ಮೇಲೆ ಇರುವ ಪೊರೆಯನ್ನು ಬಿಟ್ಟು ಹೋಗುವುದನ್ನು ಕಾಂಚ್ಲಿ ನೋಡ್ತಾಳೆ. ನಂತರ ತಾನು ಕೂಡ ಈ ನನ್ನ ದೇಹದ ಮೇಲೆ ಇರುವ ಪೊರೆಯನ್ನು ತೆಗೆದು ಹೊಸ ಜೀವನ ಸ್ಟಾರ್ಟ್ ಮಾಡಿದರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾಳೆ. ಇಲ್ಲಿ ಕಾಂಚ್ಲಿ ಮನಸ್ಸೆಲ್ಲ ದುಃಖ, ತನ್ನ ಗಂಡನನ್ನು ಮೋಸ ಮಾಡಬೇಕಾಗ್ತಾ ಇದೆ ಅಲ್ವಾ ಎನ್ನುವ ನೋವು, ಹಾಗೆ ಇನ್ನೊಂದು ಕಡೆ ತನ್ನ ಗಂಡ ತನ್ನ ಬಗ್ಗೆ ಚೂರು ಯೋಚನೆ ಮಾಡ್ತಾ ಇಲ್ಲ ಎನ್ನುವ ಯೋಚನೆ ಕೂಡ ಕಾಂಚ್ಲಿ ಯೋಚನೆ ಮಾಡ್ತಾಳೆ. ಇನ್ನು ನೆಕ್ಸ್ಟ್ ಸೀನ್ನಲ್ಲಿ ಕಾಂಚ್ಲಿ ಮೇಲೆ ಇರುವ ಕಾಮದಾಸೆಯಿಂದ ಭೋಜ ಕಾಂಚ್ಲಿ ಹಿಂದೇನೆ ಬಿದ್ದು ಬಿಡ್ತಾನೆ. ಇನ್ನು ಆ ನೋವನ್ನು ತಡೆಯುವುದಕ್ಕೆ ಆಗದೆ ಕಾಂಚ್ಲಿ ಇವತ್ತು ರಾತ್ರಿ ನಮ್ಮ ಮನೆಗೆ ಬಾ, ಮಹಿಪಾಲ್ ಮಲ್ಕೊಂಡ ತಕ್ಷಣ ಇಬ್ಬರು ಒಂದಾಗೋಣ ಅಂತ ಹೇಳ್ತಾಳೆ. ಅಂದುಕೊಂಡಿರುವ ಹಾಗೆಯೇ ಭೋಜ ಕಾಂಚ್ಲಿ ಮನೆಗೆ ಹೋಗಿ ಅವಳನ್ನು ಎಚ್ಚರವಾಗುವ ಥರ ಮಾಡ್ತಾನೆ. ಕಾಂಚ್ಲಿ ಭೋಜನ ನೋಡಿ ಬೇಕಂತಾನೆ ಗಟ್ಟಿಯಾಗಿ ಕೂಗಾಡ್ತಾಳೆ. ಆದ್ದರಿಂದ ಇಷ್ಟು ದಿನ ಕಾಂಚ್ಲಿ ನನ್ನ ಮೋಸ ಮಾಡಿದ್ದಾಳೆ ಅಂತ ಭೋಜನಿಗೆ ಗೊತ್ತಾಗುತ್ತೆ. ಇನ್ನು ಭೋಜ ಸಿಗಬಿಡ್ತಾನೆ. ನನ್ನ ಗಂಡ ಇವಾಗ ಅವನನ್ನು ಹೊಡೆದು ಆಚೆ ಕಾಣಾನೆ ಅಂತ ಕಾಂಚ್ಲಿ ಅಂದ್ಕೊಳ್ತಾಳೆ. ಆದರೆ ನಿದ್ದೆಯಿಂದ ಎಚ್ಚರವಾಗಿರುವ ಮೈಪಾಲ್ ಭೋಜನ ನೋಡಿ, ಏನಣ್ಣ ಈ ಸಮಯದಲ್ಲಿ ಬಂದಿದ್ದೀಯಾ ಅಂತ ನಾರ್ಮಲ್ ಆಗಿ ಮಾತನಾಡ್ತಾನೆ. ಅವಾಗ ಭೋಜ, ನಾನು ನಿನಗೋಸ್ಕರವೇ ಬಂದಿದ್ದೀನಿ, ಪಕ್ಕದ ಗ್ರಾಮದಲ್ಲಿ ರೆಕಾರ್ಡಿಂಗ್ ಡ್ಯಾನ್ಸ್ ನಡೀತಾ ಇದೆ, ನಿನ್ನ ಕೂಡ ನನ್ನ ಜೊತೆ ಕರೆದುಕೊಂಡು ಹೋಗೋಣ ಅಂತ ನಿನ್ನ ಎಬ್ಬಿಸುವುದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಸರಿ, ನಾಳೆ ಭೇಟಿಯಾಗೋಣ ಅಂತ ಭೋಜ ಅಲ್ಲಿಂದ ಹೋಗಿಬಿಡ್ತಾನೆ. ಮೈಪಾಲ್ ಕೂಡ ಈ ವಿಷಯವನ್ನು ತುಂಬ ನಾರ್ಮಲ್ ಆಗಿ ತೆಗೆದುಕೊಂಡು ಮಲ್ಕೊಳ್ತಾನೆ. ಹೆಣ್ಣು ಮಕ್ಕಳ ಮನಸ್ಸನ್ನು ಹೆಚ್ಚು ನೋವಿಗೆ ಗುರಿ ಮಾಡಿದರೆ ಅವರ ಫೀಲಿಂಗ್ಸ್ ಎಲ್ಲ ಬದಲಾವಣೆ ಆಗಿಬಿಡ್ತವೆ. ಅದೇ ಥರ ಅವರ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಅಂದರೂ ಕೂಡ ಅವರ ಯೋಚನೆ ಇನ್ನೊಬ್ಬರ ಮೇಲಕ್ಕೆ ಹೋಗುತ್ತೆ. ಇನ್ನು ಮೈಪಾಲ್ ದುಡ್ಡಿನ ಆಸೆಗೆ ಬಿದ್ದು ಕಾಂಚ್ಲಿ ಬಗ್ಗೆ ಚೂರು ಕೂಡ ತಲೆ ಕೆಡಿಸಿಕೊಳ್ಳೋದಿಲ್ಲ. ಇನ್ನೊಂದು ಕಡೆ ಭೋಜ ಮಾತ್ರ ಕಾಂಚ್ಲಿ ಇಷ್ಟು ಅವಮಾನಗಳನ್ನು ಮಾಡಿದರೂ ತಲೆ ಕೆಡಿಸಿಕೊಳ್ಳದೆ ಕಾಂಚ್ಲಿ ಹಿಂದೇನೆ ಬೀಳ್ತಾನೆ. ಇವನ್ನೆಲ್ಲ ಗಮನಿಸಿ ಕಾಂಚ್ಲಿ ಮನಸ್ಸು ಬದಲಾವಣೆ ಆಗಿಬಿಡುತ್ತೆ. ತನ್ನ ಅಂದವನ್ನೆಲ್ಲ ಭೋಜಗೆ ಕೊಡಬೇಕಂತ ಫಿಕ್ಸ್ ಆಗಿಬಿಟ್ಟಿದ್ದಾಳೆ. ಒಂದು ದಿನ ಮಳೆ ಬೀಳುತ್ತಿರುವಾಗ ಕಾಂಚ್ಲಿ ತನ್ನ ಮೈ ಮೇಲೆ ಇರುವ ಬಟ್ಟೆಗಳನ್ನೆಲ್ಲ ತೆಗೆದುಕೊಂಡು ನಡೆದುಕೊಂಡು ಭೋಜನ ಮನೆಗೆ ಹೋಗ್ತಾಳೆ. ಎಷ್ಟು ಆಸೆಗಳಿಂದ ಭೋಜ ಮನೆ ಆಚೆ ನಿಂತಿರುವಾಗ ಒಳಗಡೆಯಿಂದ ಕೆಲವು ಮಾತುಗಳು ಕೇಳಿಸುತ್ತವೆ. ಅವೇನೆಂದರೆ, ಭೋಜ ಇನ್ನೊಬ್ಬ ಹುಡುಗಿಯ ಜೊತೆ ಇಂಟಿಮೇಟ್ ಆಗುತ್ತಾ ಅವಳ ಹತ್ತಿರ ಕಾಂಚ್ಲಿ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇರ್ತಾನೆ. ಕಾಂಚ್ಲಿಗೆ ಬಾಯಿಗೆ ಬಂದಾಗೆ ಬೈತಾನೆ. ಆ ಮಾತುಗಳನ್ನು ಕೇಳಿ ಕಾಂಚ್ಲಿ ಅಳುತ್ತಾ ಅಲ್ಲಿಂದ ಹೋಗಿಬಿಡ್ತಾಳೆ. ಆ ಥರ ತಾನು ತನ್ನ ಮನೆಗೆ ಕೂಡ ಹೋಗಲಾರದೆ ಮೈ ಮೇಲೆ ಬಟ್ಟೆ ಇಲ್ಲದೆ ಹಾಗೆ ಕಾಡಿನೊಳಗಡೆ ಹೋಗಿಬಿಡ್ತಾಳೆ. ಆ ಥರ ಈ ಮೂವಿ ಎಂಡ್ ಆಗುತ್ತೆ. ಸ್ನೇಹಿತರೆ, ನೋಡಿದ್ದೀರಿ ಅಲ್ವಾ, ಮೈಪಾಲ್ ಅಂದರೆ ಕಾಂಚ್ಲಿಗೆ ಪ್ರೀತಿ ಹುಚ್ಚು. ಆದರೆ ಅವನು ಕಾಂಚ್ಲಿನ ತುಂಬ ಲೈಟಾಗಿ ತಗೊಳ್ಕೊಳ್ತಾನೆ. ಕಾಂಚ್ಲಿ ಭೋಜನ ಹಿಡಿಸಬೇಕಂತ ಎಷ್ಟೇ ಪ್ರಯತ್ನ ಪಟ್ಟರೂ ಪ್ರತಿಯೊಂದು ಸಲ ಭೋಜನ ಸಪೋರ್ಟ್ ಮಾಡ್ತಾ ಕಾಂಚ್ಲಿನ ಬಗ್ಗೆ ಯಾವ ರೀತಿಯ ತಲೆಯನ್ನು ಕೆಡಿಸಿಕೊಳ್ಳೋದಿಲ್ಲ. ಸೊ ಕಾಂಚ್ಲಿ ತನ್ನ ಎಲ್ಲ ನೋವುಗಳಿಂದ ತನ್ನನ್ನು ತಾನು ವಿಮುಕ್ತಿ ಮಾಡಿಕೊಳ್ಳುವುದಕ್ಕೆ ಮೈ ಮೇಲೆ ಬಟ್ಟೆ ಇಲ್ಲದೆ ಹೋಗಿ ಭೋಜಗೆ ತನ್ನನ್ನು ಅರ್ಪಿಸಿಕೊಳ್ಳಬೇಕಂತ ಅಂದ್ಕೊಳ್ತಾಳೆ. ಆದರೆ ಕೊನೆಗೆ ಅವನೂ ಕೂಡ ಕಾಂಚ್ಲಿನ ಹರ್ಟ್ ಮಾಡಿದ್ದಾನೆ. ಸೊ ಫೈನಲ್ ಆಗಿ ಕಾಂಚ್ಲಿ ಹುಚ್ಚಿತರ ಇನ್ನೊಂದು ಪ್ಲೇಸ್ನ ಹುಡುಕುತ್ತಾ ಅಲ್ಲಿಂದ ಹೋಗಿಬಿಡ್ತಾಳೆ. ಜೀವನದಲ್ಲಿ ಯಾರಾದರೂ ಸರಿ ನಮ್ಮ ಜೀವನದೊಳಗೆ ಬಂದಿರುವವರನ್ನು
ಕಾಳಜಿ ವಹಿಸಿ ಚೆನ್ನಾಗಿ ನೋಡಿಕೊಂಡಿಲ್ಲ ಅಂದರೆ ಅವರು ಇನ್ನೂ ಏನೋ ಕೆಟ್ಟ ಯೋಚನೆಗಳನ್ನು ಮಾಡಲು ಸ್ಟಾರ್ಟ್ ಮಾಡ್ತಾರೆ ಮತ್ತು ತಪ್ಪು ಹಾದಿಯನ್ನು ಹಿಡಿತಾರೆ. ನಿಮ್ಮೆಲ್ಲರಿಗೂ ಈ ಕತೆ ಚೆನ್ನಾಗಿ ಅರ್ಥವಾಗಿದೆ ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಂತಹ ಹಾಲಿವುಡ್ ಮೂವಿಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ಈಗಲೇ ನಮ್ಮ ಈ ಮೂವಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುವುದಕ್ಕೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ.